ಎಲ್ಲಿ ನೋಡಿದ್ರಲ್ಲಿ ಆಂಜನೇಯ ಇದ್ದಾನೆ. ಗಿಡ ಮರ ಬಳ್ಳಿಗಳು ಕೆರೆ ಕಟ್ಟೆ ಮನೆ ಮಳಿಗೆಗಳಿಗೆ ಹಿತ್ತಲಲ್ಲಿ ಹೀಗೆ ಎಲ್ಲೆಡೆ ಇರುವ ಹನುಮಂತ ಒಂದೇ ಊರಲ್ಲಿ ಎರಡು ತಂಡ ಕಟ್ಟಿಕೊಂಡು ಒಬ್ಬ ಭೀಮನ ಬಲದ ಸಲಕವನ್ನ ಇಟ್ಟುಕೊಂಡು ತಮ್ಮ ತಮ್ಮ ಪ್ರದೇಶ ದಾಟಿದ್ರೆ ಕಾದಾಟಕ್ಕೆ ಇಳಿಯುತ್ತಾನೆ. ಇವುಗಳೇ ಆಂಜನೇಯನ ಸ್ವರೂಪದ ಮಂಗಗಳು. ಕುಂದಗೋಳ ತಾಲೂಕಿನ ಕಡುಪಟ್ಟಿ ಅಲ್ಲಾಪುರ ಗ್ರಾಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂಗಗಳಿದ್ದು ಎಲ್ಲೆಂದರಲ್ಲಿ ಕಾಣಸಿಗುತ್ತವೆ. ಎಷ್ಟೋ ವರ್ಷಗಳಿಂದ ಈ ಊರಲ್ಲಿ ಮಂಗಗಳಿದ್ದು ಮನುಷ್ಯನಂತೆ ಸಾಮಾನ್ಯವಾಗಿ ಮಂಗಗಳು ವಾಸಿಸುತ್ತಿದ್ದು ಜನಸಾಮಾನ್ಯರು ಓಡಾಡುವ ಎಲ್ಲ ಸ್ಥಳಗಳಲ್ಲಿ ಮಂಗಗಳು ಕಂಡು ಬರ್ತಾ ಇದೆ. ಊರಲ್ಲಿ ನೆಗೆದಾಡುವ ಮನೆಯ ಮೇಲೆ ಹತ್ತಿ ಜಿಗಿದಾಡುವ ಮಂಗಗಳಿಂದ ಮನೆಯ ಹಂಚು ತಗಡುಗಳು ಹಾಳಾದ್ರೂ ಹಿತ್ತಲಿನಲ್ಲಿ ಹೂ ಹಣ್ಣು ಕಾಯಿ ತಿಂದರೂ ಊರ ಸಮೀಪದ ಹೊಲಗಳಲ್ಲಿ ಸಿಗುವ ಬೆಳೆಗಳನ್ನ ಕೆಲವೊಮ್ಮೆ ತಿಂದು ಅದರಲ್ಲಿ ಓಡಾಡುವ ಮಂಗಗಳಿಗೆ ಊರಿನವರು ಅದ್ಯಾವ ಅರಣ್ಯ ಇಲಾಖೆಗೆ ಕರೆ ಮಾಡಿ ಮಂಗಗಳನ್ನ ಊರು ಬಿಟ್ಟು ಕಳಿಸಲು ಮುಂದಾಗ್ತಾ ಇಲ್ಲ. ಈ ಮಂಗಗಳು ಎಷ್ಟು ವರ್ಷಗಳಿಂದ ಇದೆಯೋ ಲೆಕ್ಕವಿಲ್ಲ. ಆದ್ರೆ ಮಂಗಗಳನ್ನ ಊರು ಬಿಡಿಸಿದ್ರೆ ಊರಿಗೆ ಬರಗಾಲ ಬೀಳುವುದು ಮತ್ತು ಹೊಲದಲ್ಲಿನ ಬೆಳೆ ಬೆಳೆಯಲಾರದು ಎಂಬ ನಂಬಿಕೆ ಇಲ್ಲಿನ ಜನರನ್ನ ಬಲವಾಗಿಯೇ ಕಾಡಿದೆ. ಹೀಗಾಗಿ ಇಲ್ಲಿನ ಜನರಿಗೆ ಮಂಗಗಳೆಂದರೆ ಭಯವಿಲ್ಲ. ಆದ್ರೆ ಕೆಲವೊಮ್ಮೆ ಹೆಣ್ಣು ಮಕ್ಕಳ ಕೈಯಲ್ಲಿರುವ ಪದಾರ್ಥಗಳಿಗೆ ಆಸೆಪಟ್ಟು ಮಂಗಗಳು ಬೆದರಿಕೆ ನೀಡಿದ ಪ್ರಸಂಗಗಳು ನಡೆದಿವೆ. ಕಡಪಟ್ಟಿ ಯಲ್ಲಾಪುರ ಗ್ರಾಮವಷ್ಟೇ ಅಲ್ಲದೆ ಕುಂದಗೋಳ ತಾಲೂಕಿನ ಗೋಡಿನಕಟ್ಟಿ ಬೆನಕಹಳ್ಳಿ ಕಮಡೊಳ್ಳಿ ತರ್ಲಘಟ್ಟ ಶಿರೂರು ಸಂಶಿ ಜಾಕಲಬ್ಬಿ ರೊಟ್ಟಿಗಾವಡ ಹಿರಣಟ್ಟಿ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಇದೇ ಮಂಗಗಳ ಹಾವಳಿ ಇದ್ದರೂ ಕೆಲ ಗ್ರಾಮದವರು ಅರಣ್ಯ ಇಲಾಖೆಯವರು ಹಿಡಿದು ಕಾಡಿಗೆ ಬಿಡಲಿ ಎಂದರೆ ಇನ್ನು ಕೆಲವರು ನಮ್ಮ ಊರನ ಮಂಗ್ಯ ನಮ್ಮೂರಾಗ ಇರಲಿ ಎಂದು ವಿರೋಧ ಮಾಡ್ತಾರೆ. ಎಷ್ಟು ವರ್ಷದಿಂದ ಅದಾವ್ರಿ? ಭಾಳ ಸುಮಾರು ಭಾಳ ದಿವಸದ ಒಂದು ವರ್ಷಗಳಿಂದ ಅದಾರು. ಏನು ತೊಂದರೆ ಮಾಡಿಲ್ಲ ರೀ, ಮನೆ ಎಲ್ಲ ಜಿಗಿದಾಡ್ತಾವೆ. ಸೊ ಇಲ್ಲಿ ಸುತ್ತಮುತ್ತ ಹೊಲಗಳು ತೊಗೊಟ್ಟು ತಿಂತಾವು, ಜನರಿಗೆ ತೊಂದರೆ ಮಾಡ್ತಾರು. ಕಿತ್ಲ ಕಾಳು ಕಡಿ ಉಣಾಕಿದ್ರೆ ಏನು ಮಾಡ್ತಾರೆ? ಅವು ತಿಂತಾವ್ರಿ, ಕಾಳು ಕಡಿ ತಿಂತಾವು. ಮತ್ತೆ ಏನು ಮಕ್ಕಳಿಗೆ ಅದು ತೊಂದರೆ? ಮಕ್ಕಳಿಗೆ ಹಂಗೇನು ತೊಂದರೆ ಮಾಡಿಲ್ಲ ರೀ, ಮನೆ ಮೇಲೆ ಅದು ಜಿಗಿದಾಡ್ತಾವೆ. ಆ ಒಂದು ಈ ಹಿಂದೆ ಎರಡು ಕುಡಿದು ಅಂದ್ರೆ ಕಡ್ದಾಡ್ತಾವ್ರಿ. ಈಗ ಎಷ್ಟು ವರ್ಷದಿಂದ ಅದಾವ್ರಿ ಮಂಗೆ? ಇಲ್ಲಿ ಭಾಳ ದಿವಸ ಅಂದವರು. ಈ ಪಂಚಾಯತಿಯವರು ಏನು ಮಾಡಿಲ್ಲ, ಅರಣ್ಯ ಇಲಾಖೆ ಆದವರು ಏನು ಕೊಡ್ಬೇಕು, ಹಿಡಿದು ಕೊಡ್ಬೇಕಂದ್ರೆ ಅವರು ಹಿಡ್ಕೊಂಡು ಹೋದ್ರೆ ಬರಗಾಲ ಬೀಳದಂತೆ ಜನರು ಊರಂತ ಮಂದಿ ಬಿಟ್ಟಾರ್ರಿ ಅವನು. ಕೆಲ ಹಿರಿಯರು ರಾಜರ ಕಾಲದಲ್ಲಿ ಮಂಗನ ಮಾನೆ ಎಂದು ಗೊತ್ತುಪಡಿಸಿದ ಹೊಲದಲ್ಲಿ ಪ್ರತಿ ಊರಿನ ಮನೆಯವರು ಒಂದು ಸಾಲು ಕೂರಿಗೆ ಬಿತ್ತುತ್ತಿದ್ದರು, ಅದನ್ನೇ ಮಂಗಗಳು ತಿನ್ನುತ್ತಿದ್ದವು. ಆದರೆ ಈ ಮಂಗನ ಮಾನೆಯನ್ನ ಜನರು ತಮ್ಮ ಹೊಲಬಾಗಿಸಿದ್ದು ಮಂಗಗಳು ಊರೊಳಗೆ ಬಂದಿವೆ ಎನ್ನುತ್ತಾರೆ. ಅದೇನೇ ಇದ್ದರೂ ಮಂಗಗಳು ಮನುಷ್ಯರಂತೆ ಬದುಕಲು ಅವಕಾಶ ಮಾಡಿಕೊಟ್ಟ ಕುಂದಗೋಳ ತಾಲೂಕಿನ ಹಳ್ಳಿಕರು ಕರೆಂಟ್ ಶಾಕ್ ಮತ್ತು ಸಲಗಗಳ ಕಾದಾಟದಿಂದ ಜೀವ ಬಿಟ್ಟ ಮಂಗಗಳನ್ನ ಪೂಜೆ ಮೆರವಣಿಗೆ ಮೂಲಕ ಮಣ್ಣು ಮಾಡುತ್ತಾರೆ. ಇಂತಹ ವಿರಳ ಕೆಲಸ ಮಾಡುವ ಜನರನ್ನ ನೋಡಿಯೇ ಮಂಗಗಳು ಮನುಷ್ಯರ ಸಂಗಾತಿಗಳಾಗಿವೆ ಎಂದರೆ ತಪ್ಪಲ್ಲ. ವಿನಾಯಕ ಡಿ ಸ್ಪಂದನಾ ನ್ಯೂಸ್ ಹುಬ್ಬಳ್ಳಿ.